ಸಾಧೆ ಇಲ್ಲ ಅಂತ ಹೇಳಿದ್ರಿ ಮನುಷ್ಯನಿಗೆ ಮನುಷ್ಯ ಜನ್ಮ ಬರುವುದೇ ಬಹಳ ಅಪರೂಪ ಜನ್ಮಲಾಭ ಪರಃಪುಂಸಾಂ ಅಂತೇ ನಾರಾಯಣ ಸ್ಮೃತಿ ಮನುಷ್ಯನ ಜನ್ಮವೇ ಅತ್ಯಂತ ದುರ್ಲಭ ಯಾಕೆಂದ್ರೆ ಎಷ್ಟೋ ಥರದ ಜೀವಿಗಳಲ್ಲಿ ಎಂಬತ್ತ ನಾಲ್ಕು ಲಕ್ಷ ಥರದ ಜೀವಿಗಳು ಅಂತ ಹೇಳುವುದಿದೆ ಅದರಲ್ಲಿ ಎಂಬತ್ತ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳಿಗಿಲ್ಲದ ಇಲ್ಲದ ಅಪರೂಪದ ಮೂರು ಸಂಗತಿಗಳನ್ನು ಮನುಷ್ಯನಿಗೆ ಮಾತ್ರ ಕೊಟ್ಟ ವಾಂಗ್ ಮನಃಪ್ರಾಣಃ ತ್ರೀಣ್ಯಾತ್ಮನೇ ಕುರುತ ಪಶುಭ್ಯ ಏಕಂ ಪ್ರಾಯಚ್ಛತ್ ಉಪನಿಷತ್ತು ಹೇಳುವಾಗ ಏಳು ಅನ್ನಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮೂರನ್ನ ತನಗೋಸ್ಕರ ಅಂತ ಮನುಷ್ಯನಲ್ಲಿ ಇಟ್ಟಂತೆ ನನಗೆ ಕೊಡಬೇಕು ನೀವು ಇದನ್ನು ಅಂತ ಅದನ್ನೇ ನಾವು ಹೇಳುದು ನಮಗದ್ದೇ ಅದು ಅಂತ ಗೊತ್ತಿಲ್ಲ ಅದು ದೇವರಿಗೆ ಅನ್ನ ಕಾಯಿನ ವಾಚ ಮನಸ ಇದರದ್ದೇ ಮತ್ತೆ ಬಿಡಿಸಿದ್ದು ಮುಂದೆ ಸ್ವಭಾವ ಇತ್ಯಾದಿಗಳಲ್ಲೇ ಹೇಳೋದು ಈ ಮೂರು ವಾಕ್ ಮನಃ ಪ್ರಾಣಃ ನಮ್ಮ ದೇಹದಿಂದ ಆದ ಯೋಚನೆ ಕೆಲಸಗಳು ಬಾಯಿಯಿಂದಾದಂತಹ ಕೆಲಸಗಳು ಯೋಚನೆಯಿಂದ ಬಂದ ಕೆಲಸಗಳು ಇದಿಷ್ಟು ಕೂಡ ದೇವರಿಗೆ ಆಹಾರ ದೇವರಿಗೆ ಅನ್ನ ದೇವರಿಗೆ ನಿವೇದನೆ ಕೊಡಬೇಕಾದ ನೈವೇದ್ಯ ಅದು ಅಂತಹ ನಿವೇದನೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದು ಮನುಷ್ಯನಿಗೆ ಮಾತ್ರ ಅದೇ ಮೂರು ಇರುವುದರಿಂದ ಜಗತ್ತಿನ ಎಲ್ಲ ಪ್ರಾಣಿಗಳನ್ನು ತನ್ನ ಹತೋಟೆಯಲ್ಲಿಟ್ಟುಕೊಂಡು ಬೇಕಾದಂತೆ ಅದನ್ನು ಬಳಸುವುದಕ್ಕೆ ಅವನಿಗೆ ಶಕ್ತಿ ಬಂತು ಇಂತಹ ಅಪರೂಪದ ಮನುಷ್ಯನ ಜನ್ಮ ಬಂದಾಗಲೂ ಯಾವಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳಿಲ್ವೋ ಮತ್ತೊಮ್ಮೆ ಮನುಷ್ಯ ಜನ್ಮ ಬರಲ್ಲ ಆಯಿತು ಈಗ ಬಂದಿದೆ ಏನಾದರೂ ಮಾಡೋಣ ಅಂದರೆ